ಇಲ್ಲ ಸರ್, ನಾನು ವೈಯಕ್ತಿಕವಾಗಿ ಯಾರ ಒಂದು ಇನ್ಸ್ಪಿರೇಷನ್ ತಗೊಂಡಿಲ್ಲ, ಯಾಕಂದ್ರೆ ನಾನು ಅಫ್ಕೋರ್ಸ್ ಹೌದು ಎಸ್ ಮೂರ್ತಿ ಸರ್ ಹೇಗೆ ಅಂತ ನಮಗೆ ಎಲ್ರಿಗೂ ಗೊತ್ತು. ಆದ್ರೆ ಅವರಾಗ್ಲಿ ಅವರ ವ್ಯಕ್ತಿತ್ವಕ್ಕಾಗ್ಲಿ ನಾವು ಮಾಡ್ತಿರೋಂತ ಪಾತ್ರಕ್ಕಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲವೇ ಇಲ್ಲ. ಅದಕ್ಕೆ ಅದನ್ನ ಹೇಳ್ಬಿಟ್ಟೆ. ಆಮೇಲೆ ಅದನ್ನ ಹಾಕೊಂಡು ರುಪ್ತಾರೆ ಇವ್ರನ್ನ, ಖಂಡಿತ ಅಲ್ಲ. ಸೊ ಇದು ಸಂಪೂರ್ಣ ಬೇರೆನೆ, ಇವರದೇ ಕಲ್ಪನೆಯಲ್ಲಿ ಬಂದಿರುವಂತ ಒಂದು ಪಾತ್ರ. ಆಮೇಲೆ ಮುಖ್ಯವಾಗಿ ಒಬ್ಬ ಇವಾಗ ವಿಜಯ್ ರಾಘವೇಂದ್ರನ್ ಬಾಯಲ್ಲಿ ಸಿಗರೆಟ್ ಇದೆಯಾ? ಅದು ಏನಂತಾರೆ, ಅದು ಕರೆಕ್ಟ್ ಆಗಿ ಕಾಣಿಸುತ್ತ? ಅದು ಅಂದ್ರೆ ಸಿಗರೆಟ್ ಇಟ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು ಸರ್. ಹೌದು, ಆದ್ರೆ ಇವನ್ ಕೈಲಿ ಕೊಟ್ರೆ ಸಿಗರೆಟ್ ಮರ್ಯಾದೆ ಹುಟ್ಟೋಗ್ಬಿಡುತ್ತೆ. ಸೊ ಆತರ ಮರ್ಯಾದೆ ತೆಗ್ದಿದ್ದೀನಿ ನಾನು ಈ ಸಿನಿಮಾದಲ್ಲಿ. ಆತರ ಆಗಿಲ್ಲ ಅನ್ನೋದು ಒಂದೇ ಒಂದು ಸಮಾಧಾನ ಇದೆ. ಯಾಕಂದ್ರೆ ಕರೆಕ್ಟ್ ಆಗಿ ಮಾಡುವಂತ ಕೆಲಸನ ಕಲಿತು ಆ ಪಾತ್ರಕ್ಕೋಸ್ಕರ ಮಾಡಬೇಕು ಅನ್ನೋ ಒಂದು ಅಗತ್ಯ ಕಂಡು ಬಂದಿದ್ರಿಂದ ಈ ಸಿನಿಮಾದಲ್ಲಿ ಈ ಪಾತ್ರವನ್ನು ಮಾಡೋ ಪ್ರಯತ್ನ ಮಾಡಿದ್ದೀನಿ ಸರ್. ನಿಮ್ಮ ವ್ಯಕ್ತಿತ್ವ ಹೀಗೆ ಇರೋದ್ರಿಂದ ನಾನು ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಚಿನ್ನಾರೆ ಮುತ್ತಲ್ಗೆ ಸಿಗರೆಟ್ ಸೇರೋದು ಗೊತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ನಿಮ್ಮ ಆತ್ಮೀಯ ಒಂದಿದೆ ನನ್ನ ಅಬ್ಜೆಕ್ಷನ್ಸ್ ಬಂತ ಬಂದ್ರೆ ಏನಿತ್ತು? ಯಾರಿದೆ ಸರ್ ನಿಮ್ ಮನೆಯಲ್ಲಿ? ಅವರೆಲ್ಲ ಏನಪ್ಪ ಅಂದ್ರೆ ಅಂದ್ರೆ ಈಗ ಗಿವನ್ ಅಪ್ ಅಂತ ಹೇಳ್ತಾರೆ ಗೊತ್ತಾ, ನೀವು ಇಷ್ಟೇ ಇನ್ನಾಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಅಂದ್ರೆ ಇವನ್ ಕೈಲಿ ಇನ್ನಾಗಲ್ಲ, ಇವ್ ಸಿಗರೆಟ್ ಎಲ್ಲ ಸೇರ್ದಲ್ಲ ಆ ತರನೇ ಅಂತ. ಸೊ ಒಂದ್ಸಲ ನಾನು ಏನ್ ಮಾಡಿದೆ, ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಸಿಗರೆಟ್ ಹಚ್ಚಿ ಒಂದ್ ಚಿಕ್ಕದೊಂದು ವಿಡಿಯೋ ಮಾಡಿ ಮನೆಗೆ ಕಳಿಸ್ದೆ. ಗಾಬರಿ ಆಗ್ಬಿಟ್ರು, ಏ ಸಾಕು ಅಂತ. ಯಾಕಂದ್ರೆ ಅವಾಗ ಅನ್ನಿಸು ಕರೆಕ್ಟ್ ಆಗಿ ಹಚ್ಚಿದೀನಿ ಸಿಗರೆಟ್, ಕರೆಕ್ಟ್ ಆಗಿ ಹಿಡ್ದಿದ್ದೀನಿ ಕೈಯಲ್ಲಿ ಅಂತ. ಸ್ನೇಹಿತರೆಲ್ಲ ಬೈಯೋರು, ನಾನು ಅವ್ರಿಗೆಲ್ಲ ತಮಾಷೆ ಮಾಡ್ತಿದ್ದೆ. ಸಿಗರೆಟ್ ಸೇದ್ರೆ ಪ್ಯಾಕೆಟ್ ತಗೊಂಡು ಸುಮ್ಮನೆ ಬಿಸಾಕ್ಬಿಡೋದು, ಕಾರಲ್ಲಿ ಹೋಗ್ಬೇಕಾದ್ರೆ ಕಿಟಕಿ ಆಚೆ ಬಿಸಾಕೋದು, ಈ ನೀರಿಗೆ ಬಿಸಾಕ್ಬಿಡೋದು, ಇವೆಲ್ಲ ಮಾಡ್ತಿದ್ದೆ. ಅವರೆಲ್ಲರೂ ನಾವು ಬೇಡ್ಕೊಂಡಿದ್ವಿ ಕಣೋ, ನಿನಗೆ ಈ ತರ ಒಂದು ಕ್ಯಾರೆಕ್ಟರ್ ಸಿಗ್ಬೇಕು, ಆಗ್ಬೇಕು ಮಗ ನಿನಗೆ ಅಂತ ರೇಗಿಸ್ತಾ ಇದ್ರು. ನೋಡೋಣ ಸಿನಿಮಾ ಬಂದ ಮೇಲೆ ಅವರಲ್ಲಿ ಒಂದು ಸಮಾಧಾನ ಆಗುತ್ತೆ ಅವ್ರಿಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಕೆಲಸ ಅಂತೂ ಮಾಡಿದೀವಿ ಸರ್. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಯಾವಾಗ ಒಂದ್ಸಲ ಅಚ್ಚನ ಅಂತ ಏನೋ ಅನಿಸ್ತಾ? ಇದ್ದಿದ್ದಾಗ ಇಲ್ಲ ಸರ್, ಶೂಟಿಂಗ್ ಟೈಮಲ್ಲಿ ಅನಿಸ್ತಾ ಇತ್ತು, ಅವಾಗ ದೂರ ಇಟ್ಬಿಟ್ಟೆ ಅಷ್ಟೇ ಅದನ್ನ. ಅದ ಕ್ರೇವಿಂಗ್ ಇಲ್ಲ, ಇಷ್ಟು ದಿವಸ ಇಲ್ದೆ ನನಗೆ ಆ ಟೇಸ್ಟ್ ಇಷ್ಟ ಇಲ್ಲ, ಆಫ್ಟರ್ ಎಫೆಕ್ಟ್ಸ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ಸಿಗರೆಟ್ ಅರ್ಧ ಆದ ತಕ್ಷಣ ಯಾರಿಗೆ ಬೇಕು ಅಂದ್ರೆ ಒಂದು ನಾಲ್ಕೈದು ಕೈ ಬರೋದು, ಸರ್ 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 ಅಂತ ಕಾಯ್ತಾ ಇರೋರು. ಇನ್ನ ಅರ್ಧ ಆಯ್ತು ಅಂದ್ರೆ ಒಂದು ನಾಲ್ಕೈದು ಜನ ಕಾಯ್ತಾ ಇರೋರು. ಆಮೇಲೆ ಶಾರ್ಟ್ ಮಧ್ಯದಲ್ಲಿ ಒಂದೊಂದ್ಸಲ ಈ ಕೆಳಗಿಟ್ಟಾದ್ಮೇಲೆ ಇನ್ನೊಂದು ಬೇರೆ ರೆಡಿ ಆಗ್ಬೇಕು, ಕೈಯಲ್ಲಿ ನನ್ಗೆ ಈಸ್ಕೊಂಡ್ಬಿಡೋರು. ಒಂದು ಯಾರ ಕೈ ಕೊಡ್ತಿದ್ದೀನಿ ಗೊತ್ತಿಲ್ಲ, ಕೈ ಸಿಗರೆಟ್ ಮಾಡಿ ಸಿಗರೆಟ್ ಹೋಗ್ತಾ ಇತ್ತು. ಅಂಡ್ ಎಸ್, ನಾನು ಖಂಡಿತ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ಅಫ್ಕೋರ್ಸ್ ಇದು ಬಹಳ ಅರ್ಲಿ ಸ್ಟೇಜ್ ಅಂದ್ರೆ ಬಹಳ ಬೇಗ ಹೇಳ್ತಾ ಇದ್ದೀನಿ. ಇನ್ನು ಹಲವಾರು ಪ್ರೆಸ್ ಮೀಟ್ ಗಳನ್ನ ನಾವು ಮಾಡಬೇಕು, ಸಿನಿಮಾ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೋಬೇಕು. ಆದ್ರೆ ನನ್ನಲ್ಲೇ ಅದೊಂದು ಉತ್ಸಾಹ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ ಈ ಒಂದು ತಂಡದ ಜೊತೆ ಕೆಲಸ ಮಾಡಿದ್ರಿಂದ. ತುಂಬಾನೇ ಖುಷಿ ಆಯ್ತು. ನಾವು ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ್ಲಿ, ವೈನಾಡಲ್ಲಿ ಶೂಟಿಂಗ್ ಮಾಡಿದಾಗ್ಲಿ, ಅಂದ್ರೆ ಅದ್ಯಾವುದೋ ಅವ್ರ ಕೆಲಸ ಇದು ನನ್ನ ಕೆಲಸ ಅಂತ ಯಾರು ಇರಲಿಲ್ಲ. ಎಲ್ಲ ನನ್ನ ಕೆಲಸ, ಎಲ್ಲ ನಿನ್ನ ಕೆಲಸ ಅನ್ನೋ ತರ ಇನ್ವಾಲ್ವ್ಮೆಂಟ್ ಇತ್ತು. ಇಂಟರ್ಫಿಯರೆನ್ಸ್ ಕೂಡ ಇತ್ತು, ಅಂದ್ರೆ ಒಳ್ಳೆ ರೀತಿಯ ಇಂಟರ್ಫಿಯರೆನ್ಸ್. ಕೆಲವೊಮ್ಮೆ ಇಂಟರ್ಫಿಯರ್ ಆಗ್ಲಿಲ್ಲ ಅಂದ್ರೆ ಅದು ಕೆಲಸ ಹೇಗ್ ಬೇಕೋ ಹಾಗೆ ಆಗ್ಬಿಡುತ್ತೆ. ಒಬ್ಬ ನಿರ್ದೇಶಕರಾಗಿ ಸುಹಾಸ್ ಕೃಷ್ಣ ಅವರು, ನಂದೇ ನಡಿಬೇಕು ಅಥವಾ ಇಷ್ಟೇ ಆಗ್ಬೇಕು, ಯಾರು ಎಲ್ಲ ಯಾವ ಕಡೆಯಿಂದ ಆ ಸಜೆಷನ್ ಬಂದ್ರು ಕೂಡ ಅದನ್ನ ಬಹಳ ಸ್ಪೋರ್ಟಿವ್ ಆಗಿ ತಗೋತಾ ಇದ್ರು. ಅಂದ್ರೆ ಅದನ್ನ ಬಹಳ ಕ್ರಿಟಿಕಲ್ ಆಗಿ ನೋಡ್ತಾ ಇದ್ರು, ಇದು ಬೇಕಾ, ಇದು ಎಷ್ಟು ಮಟ್ಟಕ್ಕೆ ಬೇಕು, ಹೌದು ಇದು ಹಾಕೋಣ, ಇದನ್ನ ಒಂದು ಐಡಿಯಾ ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲರೂ ರಿಲ್ಯಾಕ್ಸ್ ಆಗ್ತಾ ಇದ್ವಿ, ಓ ಆಯ್ತಪ್ಪ ಶಾರ್ಟ್ ಅದು, ಇಲ್ಲ ಸರ್ ಅವ್ರು ಈ ತರ ಒಂದು ಬಂತು, ಸೊ ಈ ತರ ಮಾಡ್ಬಿಡೋಣ ಸರ್ ಚೆನ್ನಾಗಿ ಅಂತ. ಸೊ ನನಗೆ ಎಕ್ಸೈಟ್ಮೆಂಟ್ ಬಹಳ ಇಷ್ಟ ಆಯ್ತು ಸುಹಾಸ್ ಅವರಲ್ಲಿ. ಇಡೀ ಚಿತ್ರತಂಡನ ಅವರು ಒಂದು ಎನರ್ಜಿ ಜೊತೆ ತಗೊಂಡು ಹೋದ್ರು. ಆ ಎನರ್ಜಿನೇ ಇವತ್ತು ಟೈಟಲ್ ಪ್ರೋಮೋ ಲಾಂಚ್ ಏನಾದ್ರೂ ಹೆಸರು ಮಾಡಿದ್ರೆ, ಏನಾದ್ರೂ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಅದು ಇವರೆಲ್ಲರ ಎನರ್ಜಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್.